ಕಿಂಗ್ಪಿನ್ ಆರ್ ಡಿ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಆರ್ ಡಿ ಪಾಟೀಲ್ ಸಹೋದರ ಮಹಂತೇಶ್ ಪಾಟೀಲ್ ಕಾಂಗ್ರೆಸ್ಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಎಸ್ಐ ಅಕ್ರಮ ಪರೀಕ್ಷೆಯ ಕಿಂಗ್ಪಿನ್ ಆರ್ ಡಿ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಅಂತ ಸಹೋದರ ಮಹಂತೇಶ್ ಪಾಟೀಲ್ ಮನವಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿ ಸಿದ್ದರಾಮಯ್ಯನವರಿಗೆ ಮಹಂತೇಶ್ ಪಾಟೀಲ್ ಅವರು ಮನವಿ ಸಲ್ಲಿಸುತ್ತಿದ್ದಾರೆ. ಟಿಕೆಟ್ ನೀಡದಿದ್ರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಆರ್ಡಿಪಿ ಸ್ಪರ್ಧೆ ಮಾಡ್ತಾರೆ. ಆರ್ಡಿ ಪಾರ್ಟಿ ಅಭಿಮಾನಿಗಳು ಬೆಂಬಲಿಗರ ಒತ್ತಾಯದ ಮೇರೆಗೆ ಆರ್ಡಿಪಿ ಕಣಕ್ಕಿಳಿತಾರೆ. ಸಮಗ್ರ ಅಫಜಲ್ಪುರ ಅಭಿವೃದ್ಧಿಗಾಗಿ ಆರ್ಡಿ ಪಾಟೀಲ್ ಕಣಕ್ಕಿಳಿಸೋದಕ್ಕೆ ನಿರ್ಧರಿಸಲಾಗಿದೆ. ಕಿಂಗ್ಪಿನ್ ಆರ್ಡಿ ಪಾಟೀಲ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಆಗ್ರಹಿಸ್ತಾ ಇದೆ. ಆರ್ ಡಿ ಪಾಟೀಲ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪಿಎಸ್ಐ ಪರೀಕ್ಷಾ ಹಗರಣದ ಪ್ರಮುಖ ರುವಾರಿಯಾಗಿದ್ದಾರೆ ಆರ್ ಡಿ ಪಾಟೀಲ್. ಆರ್ ಡಿ ಪಾಟೀಲ್ಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಮುಜುಗರ ಉಂಟಾಗುತ್ತೆ. ಟಿಕೆಟ್ ನೀಡದಿದ್ರೆ ಅಫಜಲ್ಪುರ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಭಾರಿ ಹೊಡೆತ ಕೂಡ ಬೀಳುತ್ತೆ. ಕಾಂಗ್ರೆಸ್ ಇಷ್ಟಿನ ಬಿಜೆಪಿ ಆಡ್ಕೋತಾ ಇತ್ತು, ನಿಮ್ಮ ಅವಧಿಯಲ್ಲಿ ಪಿಎಸ್ಐ ಅಕ್ರಮ ಪರೀಕ್ಷೆ ನಡೆಸಿದ್ರಿ, ಇದೆಲ್ಲದಕ್ಕೂ ನೀವೇ ಕಾರಣ. ಆರಗ ಜ್ಞಾನೇಂದ್ರ ಅವರ ಮೇಲೆ ಮುಗಿ ಬೀಳ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಆರೋಪದ ಮೇಲೆ ಆರೋಪ, ಪ್ರತಿಭಟನೆ, ಹೋರಾಟ, ಪ್ರತಿಯೊಂದು ಕೂಡ ಕಾಂಗ್ರೆಸ್ ನಡೆಸಿತು. ಜೊತೆಗೆ ಪಿಎಸ್ಐ ಅಭ್ಯರ್ಥಿಗಳ ಜೊತೆಗೂ ಕೂಡ ಕಾಂಗ್ರೆಸ್ ಸ್ಟ್ಯಾಂಡ್ ತಗೋತು. ಈಗ ಅದೇ ಪಿಎಸ್ಐ ಅಕ್ರಮ ಪರೀಕ್ಷೆಯ ಕಿಂಗ್ಪಿನ್ ಆರ್ ಡಿ ಪಾಟೀಲ್ಗೆ ಟಿಕೆಟ್ ಕೊಡಿ ಅಂತ ಅವರ ತಮ್ಮ ಸಹೋದರ ಮಹಂತೇಶ್ ಪಾಟೀಲ್ ಮನವಿ ಸಲ್ಲಿಸ್ತಿದ್ದಾರೆ. ಈಗೇನಾದರೂ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಗೆ ಮುಜುಗರ ಉಂಟಾಗುತ್ತೆ, ಪ್ರಮುಖ ಆರೋಪಿಗೆ ನೀವು ಟಿಕೆಟ್ ಕೊಟ್ರಿ ಅಂತ. ಕೊಟ್ಟಿಲ್ಲ ಅಂದರೆ ಅಲ್ಲಿ ಈ ಒಂದು ಅಭ್ಯರ್ಥಿ ಜೊತೆಗೆ ಅವರ ಸಹೋದರ ಬಂಡಾಯದೊಳುವ ಸಾಧ್ಯತೆ, ಆ ಕ್ಷೇತ್ರ ಕಳೆದುಕೊಳ್ಳುವ ಭೀತಿ, ಎರಡೂ ಇದೆ, ಕಾದು ನೋಡಬೇಕಿದೆ. ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.